ಇದೆ ಸಾಕ್ಷಾತ್ ಸೃಷ್ಟಿಯ ಮೂಲ ದಂಪತಿಗಳಾದ ಶಿವ ಪಾರ್ವತಿಗಳು ವಿವಾಹವಾದಂತಹ ಸ್ಥಳ ಈ ಪ್ರದೇಶಕ್ಕೆ ಜೀವನದಲ್ಲಿ ಒಂದೇ ಒಂದು ಬಾರಿ ಭೇಟಿ ನೀಡಿದರೆ ಸಾಕು ದಂಪತಿಗಳಿಗೆ ಜೀವನ ಪರ್ಯಂತ ಸಮಸ್ಯೆಗಳೇ ಇರುವುದಿಲ್ಲ ಅವರು ಸಹ ಶಿವ ಪಾರ್ವತಿಯರಂತೆ ಆದಿ ದಂಪತಿಗಳಾಗಿರುತ್ತಾರೆಂದು ಹೇಳುತ್ತಾರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ವಿವಾಹವೆಂದರೆ ಮೂರು ಗಂಟಿನ ನಂಟು ಇಬ್ಬರು ದಂಪತಿಗಳು ಒಂದಾಗುವ ಶುಭ ಮುಹೂರ್ತದಂದು ದೇವಾನು ದೇವತೆಗಳು ಸಹ ಆಶೀರ್ವದಿಸುತ್ತಾರೆ ಅದಕ್ಕಾಗಿಯೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮುಹೂರ್ತಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ನೀಡುವುದು ದಂಪತಿಗಳಿಬ್ಬರು ಜೀವನದಲ್ಲಿ ಎಂತಹ ಸಮಸ್ಯೆಯೂ ಎದುರಿಸದೆ ಚಿರಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸಬೇಕೆಂದು ಗುರು ಹಿರಿಯರು ಆಶೀರ್ವದಿಸುತ್ತಾರೆ ಆದರೆ ದಂಪತಿಗಳ ಜೀವನ ಇನ್ನಷ್ಟು ಸುಖಮಯವಾಗಿರಬೇಕೆಂದರೆ ಉತ್ತರಾಖಂಡ್ ರಾಜ್ಯದಲ್ಲಿನ ಒಂದು ಪ್ರಾಂತ್ಯದಲ್ಲಿರುವ ಶಿವಾಲಯದ ದರ್ಶನ ಪಡೆಯಬೇಕು ಆ ಆಲಯದ ದರ್ಶನದೊಂದಿಗೆ ಆ ದಂಪತಿಗಳ ಜೀವನದಲ್ಲಿರುವ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಉತ್ತರಾಖಂಡ್ ರಾಜ್ಯದ ರುದ್ರಯಾಗ್ ಜಿಲ್ಲೆಯ ತ್ರಿಯಾಗಿ ನಾರಾಯಣ್ ಎಂಬ ಗ್ರಾಮದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಚರಿತ್ರೆ ಇರುವ ಒಂದು ಅತಿ ಪುರಾತನವಾದ ಶಿವನ ಆಲಯವಿದೆ ಇದೇ ಸ್ಥಳದಲ್ಲಿಯೇ ಒಂದಾನೊಂದು ಕಾಲದಲ್ಲಿ ಪಾರ್ವತಿ ಮಾತೆ ಶಿವನನ್ನು ವಿವಾಹವಾಗಬೇಕೆಂದು ಬಯಸಿ ಅನೇಕ ವರ್ಷಗಳು ತಪಸ್ಸು ಮಾಡಿದ್ದರು ಇನ್ನು ಪಾರ್ವತಿ ದೇವಿಯ ತಪಸ್ಸಿಗೆ ಮೆಚ್ಚಿದ ಪರಮೇಶ್ವರ ಅದೇ ದೇವಾಲಯದೊಳಗೆ ಶ್ರೀ ಮಹಾವಿಷ್ಣು ಬ್ರಹ್ಮ ಹಾಗೂ ಇತರ ದೇವಾನು ದೇವತೆಗಳ ಸಮಕ್ಷದಲ್ಲಿ ಪಾರ್ವತಿ ದೇವಿಯನ್ನು ವಿವಾಹವಾದರು ಇಲ್ಲಿ ಕೇವಲ ವಿವಾಹವಾದ ದಂಪತಿಗಳು ಮಾತ್ರವಲ್ಲದೆ ವಿವಾಹವಾಗಬೇಕೆಂದು ಕೊಳ್ಳುವವರು ಸಹ ಇಲ್ಲಿಗೆ ಬಂದು ದೇವರ ದರ್ಶನ ಪಡೆದರೆ ಅವರ ವಿವಾಹಕ್ಕೆ ಯಾವುದಾದರೂ ಅಡೆತಡೆ ಇದ್ದರೆ ನಿವಾರಣೆಯಾಗುತ್ತದೆ ಹಾಗೆಯೇ ಪಾರ್ವತಿ ದೇವಿಯು ಹೇಗೆ ತಾನು ಪ್ರೀತಿಸಿದ ಶಿವನನ್ನೇ ವಿವಾಹವಾದರೋ ಅದೇ ರೀತಿ ಪ್ರೇಮಿಕರು ಸಹ ಅವರ ಪ್ರೀತಿಯಲ್ಲಿ ಗೆಲುವು ಸಾಧಿಸಬಹುದು ಇದು ಮಾತ್ರವಲ್ಲದೆ ಇನ್ನೂ ಹಲವಾರು ವಿಶೇಷಗಳು ಈ ಆಲಯದ ಚರಿತ್ರೆಯಲ್ಲಿ ಅಡಗಿದೆ ಹಾಗಾದರೆ ಅದೇನೆಂದು ಕೂಡ ತಿಳಿಯೋಣ ಅಲ್ವಾ ಈ ದೇವಾಲಯದೊಳಗಿರುವ ಹವನ್ಕುಂಡ್ ಎಂಬ ಪ್ರದೇಶದಲ್ಲಿ ಬ್ರಹ್ಮದೇವರ ಸಾಕ್ಷಿಯಾಗಿ ಶಿವ ಪಾರ್ವತಿಯನ್ನು ವಿವಾಹವಾದರು ದಾಂಪತ್ಯದಲ್ಲಿ ಕಲಹ ಇರುವ ದಂಪತಿಗಳು ಅಥವಾ ದಾಂಪತ್ಯದಲ್ಲಿ ಯಾವುದೇ ಕಲಹ ಬರಬಾರದೆಂದು ಬಯಸುವ ದಂಪತಿಗಳು ಈ ಪ್ರದೇಶದ ದರ್ಶನ ಪಡೆದರೆ ಅವರ ಎಲ್ಲಾ ಸಮಸ್ಯೆಗಳು ತೊಲಗಿ ಹೋಗುತ್ತದೆ ಈ ಶಿವಾಲಯದಲ್ಲಿ ಅಖಂಡುನಿ ಎಂಬ ಪ್ರದೇಶವಿದೆ ಈ ಅಖಂಡುನಿ ಪ್ರದೇಶದಲ್ಲಿ ಸದಾಕಾಲ ಯಾಗದಲ್ಲಿ ಯಜ್ಞಕುಂಡದಲ್ಲಿ ಯಾವ ರೀತಿ ಬೆಂಕಿ ಉರಿಯುತ್ತದೋ ಅದೇ ರೀತಿ ಈ ಪ್ರದೇಶದಲ್ಲಿಯೂ ಸಹ ಬೆಂಕಿ ಉರಿಯುತ್ತಲೇ ಇರುತ್ತದೆ ಆ ಬೆಂಕಿಯ ಸುತ್ತಲೇ ಶಿವ ಪಾರ್ವತಿಗಳು ಏಳು ಸುತ್ತು ಸುತ್ತಿರುವುದೆಂದು ಹೇಳುತ್ತಾರೆ ಅದೇ ಕಾರಣದಿಂದಲೇ ಈ ದೇವಾಲಯಕ್ಕೆ ಅಖಂಡುನಿ ಆಲಯವೆಂಬ ಹೆಸರು ಸಹ ಬಂದಿದೆ ಶಿವಾಲಯದೊಳಗಿರುವಂತಹ ಒಂದು ನೀರಿನ ಕೊಳದಲ್ಲಿ ಶಿವ ಪಾರ್ವತಿಗಳ ವಿವಾಹದ ನಂತರ ಬ್ರಹ್ಮದೇವರು ಸ್ನಾನ ಮಾಡಿದ್ದಾರಂತೆ ಆದ್ದರಿಂದಲೇ ಈ ಕೊಳಕ್ಕೆ ಬ್ರಹ್ಮಕುಂಡ್ ಎಂಬ ಹೆಸರು ಬಂದಿದೆ ಈ ಕೊಳದೊಳಗೆ ಒಂದು ಬಾರಿ ಮುಳುಗಿದರೂ ಸಹ ಅವರ ಪಾಪಗಳೆಲ್ಲ ಪರಿಹಾರವಾಗುತ್ತದೆ ಎಂದು ಭಕ್ತರ ನಂಬಿಕೆ ಅದೇ ಆಲಯದೊಳಗಿರುವ ಮತ್ತೊಂದು ಕೊಳದಲ್ಲಿ ಶಿವ ಪಾರ್ವತಿಗಳ ವಿವಾಹದ ನಂತರ ವಿಷ್ಣು ಸ್ನಾನ ಮಾಡಿದ್ದಾರಂತೆ ಸ್ವತಃ ಶ್ರೀ ಮಹಾವಿಷ್ಣು ಪಾರ್ವತಿ ದೇವಿಯ ಸಹೋದರನಂತೆ ಮುಂದೆ ನಿಂತು ಎಲ್ಲಾ ಕಾರ್ಯಕ್ರಮಗಳನ್ನು ತಾನೇ ಸಕ್ರಮವಾಗಿ ನಡೆಸಿ ಶಿವ ಪಾರ್ವತಿಗಳ ವಿವಾಹ ಮಾಡಿಸಿದ್ದಾರಂತೆ ಆದ್ದರಿಂದಲೇ ವಿಷ್ಣು ಸ್ನಾನ ಮಾಡಿರುವಂತಹ ಕೊಳವನ್ನು ವಿಷ್ಣುಕುಂಡ್ ಎಂದು ಕರೆಯಲಾಗುತ್ತದೆ ಇನ್ನು ಅದೇ ದೇವಾಲಯದೊಳಗಿರುವ ಮತ್ತೊಂದು ನೀರಿನ ಕೊಳದೊಳಗೆ ಪರಮೇಶ್ವರ ಇತರ ದೇವತೆಗಳೊಂದಿಗೆ ಜೊತೆಗೂಡಿ ಸ್ನಾನ ಮಾಡಿದ್ದಾರಂತೆ ಆದ್ದರಿಂದಲೇ ಆ ಕೊಳವನ್ನು ರುದ್ರಕುಂಡ್ ಎಂದು ಕರೆಯುತ್ತಾರೆ ಶಿವ ತನ್ನ ವಿವಾಹಕ್ಕೂ ಮುಂಚೆ ಈ ಕೊಳದೊಳಗೆ ಸ್ನಾನ ಮಾಡಿದ್ದರಂತೆ ಇನ್ನು ಶಿವ ಸ್ನಾನ ಮಾಡಿದಂತಹ ಕೊಳದೊಳಗೆ ದಂಪತಿಗಳು ಸ್ನಾನ ಮಾಡಿದರೆ ಅವರಿಗೆ ಸಂತಾನ ಸಮಸ್ಯೆ ಇದ್ದರೆ ನಿವಾರಣೆಯಾಗಿ ಮುದ್ದಾದ ಮಕ್ಕಳು ಜನಿಸುತ್ತಾರೆಂದು ಭಕ್ತರು ಬಲವಾಗಿ ನಂಬುತ್ತಾರೆ ಇಂತಹ ಅದ್ಭುತವಾದ ಪವಿತ್ರವಾದ ಶಿವ ಪಾರ್ವತಿಗಳ ವಿವಾಹದ ಸ್ಥಳವನ್ನು ನಾವು ಸಹ ಒಂದು ಬಾರಿ ನೋಡಿ ಬರೋಣ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಇನ್ನೂ ಈ ರೀತಿಯಾದ ಕುತೂಹಲಕಾರಿ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು